ಜೊತೆಗೆ ಅತಿಥಿಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ನಟರಾಜ್ ಗೌಡ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ರೈಟ್, ಬಿಜೆಪಿಯಿಂದ ಮೋಹನ್ ವಿಶ್ವ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಚಿಂತಕ ಚಕ್ರವರ್ತಿ ಸೂಲಿವೆಲೆ ಅವರು ನಮಗೂ ಕೂಡ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ಹೊರಗಿನಿಂದ. ಸರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮುಸ್ಲಿಂ ಮುಖಂಡ ರಿಯಾಜ್ ಅಹಮದ್ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆಗೆ ಹೊರಗಿನಿಂದ. ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಭರತ್ ಶೆಟ್ಟಿ ಅವರು ಬಿಜೆಪಿಯಿಂದ ಲೈವ್ ಕೂತಿದ್ದಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ಇಡೀ ಒಂದು ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ದರೆ, ಯಾಕೆ ಇದ್ದಕ್ಕಿದ್ದ ಹಾಗೆ ಮುಸ್ಲಿಮರಿಗೆ ಹಂಚಬೇಕು ಅನ್ನುವಂತಹ ವ್ಯಾಮೋಹ ಪ್ರೀತಿ ಹುಟ್ಕೊಳ್ತು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಫಸ್ಟ್ಲಿ ಇಲ್ಲ, ಅವರು ಇಡೀ ದೇಶದ ಜನತೆಗೆ ಹಂಚಬೇಕಂತ ಆಸೆ ಅವ್ರಿಗೆ, ಇಡೀ ಕರ್ನಾಟಕ ಜನತೆಗೆ ಹಂಚಬೇಕು ಅಂತ ಆಸೆ. ನೋಡಿ, ಸಮಾನತೆ ಅನ್ನೋದು ಏನು ಬರುತ್ತೆ ಅಂದರೆ, ಒಬ್ಬರು ತಾರತಮ್ಯ ಇದ್ದರೆ ಸಮಾನತೆ ಬರೋದಿಲ್ಲ. ನಾವು ಭಾರತೀಯರು, ನಾವು ಕನ್ನಡಿಗರು, ನಾವು ಹೇಳ್ಕೋಬೇಕಾದ್ರೆ ಒಬ್ಬರು ಆರ್ಥಿಕವಾಗಿ ಭಾಳ ಹಿಂದುಳಿದಿರ್ತಾರೆ, ಒಬ್ಬರು ಆರ್ಥಿಕವಾಗಿ ಭಾಳ ಪ್ರಬಲರಾಗಿರ್ತಾರೆ, ಅದು ಸಮಾನತೆ ಆಗೋದಿಲ್ಲ. ಸೊ ಹಂಗಾಗಿ ಅದು ಅವ್ರು ಹೇಳಿದೊಳಗೆ ಅಕ್ಷರಶಃ ಸತ್ಯ ಇದೆ. ಅದು ಮುಸಲ್ಮಾನರ ಸಭೆಯಲ್ಲಿ ಅದು ಹೇಳಿದ್ದಾರೆ, ಬೇರೆ ಎಲ್ಲ ದಲಿತರ ಸಭೆಯಲ್ಲೂ ಕೂಡ ಹೇಳಿದ್ದಾರೆ. ಒಕ್ಕಲಿಗರಿಗೂ ಕೂಡ ಒಂದು ನಿಗಮ ಇದೆ, ಅಲ್ಲಿಗೂ ಕೂಡ ಅವಕಾಶ ಸಿಗ್ತದೆ, ಲಿಂಗಾಯತ ಸಿಗ್ತದೆ, ಬ್ರಾಹ್ಮಣರ ಒಂದು ನಿಗಮ ಇದೆ, ಅಭಿವೃದ್ಧಿ ಹಂಗೆ ಸಿಗುತ್ತೆ. ಸಿ ಅಂದರೆ ಯಾರ್ಯಾರು ಬಡವರಿದ್ದಾರೆ, ಯಾರ್ಯಾರು ಹಿಂದುಳಿದಿದ್ದಾರೆ, ಅವರೆಲ್ಲರಿಗೂ ಸಿಗಬೇಕು. ಇದು ಸಿದ್ದರಾಮಯ್ಯನವ್ರದ್ದು ತತ್ವ, ಸಮಾನತೆ ಬರಬೇಕಲ್ವಾ? ಸೊ ಹಂಗಾಗಿ ಅವ್ರು ಹೇಳಿರೋ ಅಕ್ಷರಶಃ ಸತ್ಯ ಇದೆ. ಅದಕ್ಕೆ ಪೂರಕವಾಗಿ ಯೋಜನೆಗಳು ಕೂಡ ನಡೀತಾವಲ್ಲ, ಎಲ್ಲ ಎಲ್ಲ ವರ್ಗದವ್ರಿಗೂ ಅನುಕೂಲ ಆಗಬೇಕಂತ ಪೂರಕವಾದ ಯೋಜನೆಗಳು ನಡೀತದೆ. ಅದಕ್ಕೇ ಅವರು ಕೂಡ ಈ ಜಾತಿ ಸಮೀಕ್ಷೆ ತಗೊಂಬಂದ್ರಲ್ಲ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ತಗೊಂಬಂದರೆ ಇನ್ನೂ ಪರಿಣಾಮಕಾರಿಯಾಗಿ ಕೊಡ್ಬೋದು. ಇಡೀ ದೇಶದಲ್ಲಿ ಕೂಡ ಅದು ಸಮೀಕ್ಷೆ ಆಗಬೇಕು ಅಥವಾ ಗಣತಿ ಆಗಬೇಕಂತ ಒಂದು ಚರ್ಚೆ ನಡೀತದೆ. ಇದು ಸ್ವಾಗತಾರ್ಹ ಮಾಡೋದು, ಮನೆ ಸಿದ್ದರಾಮಯ್ಯವರು ಸ್ವಾಗತ ಮಾಡುವಂಥ ವಿಷಯ. ಇವಳಿಗೆ ಏನು ಯಾರು ಕೊಂಕು ಮಾಡ. ಆಮೇಲೆ ಇನ್ನೊಂದು, ಇದನ್ನೇ ಕಳೆದ ತಿಂಗಳು ತೆಲಂಗಾಣದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಇದೇ ಮಾತು, ಅಲ್ಲೂ ಕೂಡ ಮುಸ್ಲಿಂ ಸಭೆಯನ್ನು ಒಂದು ಆಯೋಜನೆ ಮಾಡಿದರು, ಚುನಾವಣೆಯಲ್ಲಿ ಆಯೋಜನೆ ಮಾಡಿದರು, ಕರೀಂನಗರದಲ್ಲಿ. ಅದು ಅವರು ಅದನ್ನೇ ಹೇಳಿದ್ದು, ಮುಸಲ್ಮಾನರು ಭಾಳ ಹಿಂದುಳಿದಿದ್ದಾರೆ, ಅವ್ರಿಗೆ ಸಾಚಾರ್ ವರದಿ ಪ್ರಕಾರ ನಾನು ಅವ್ರಿಗೆ ಇಂಪ್ಲಿಮೆಂಟ್ ಮಾಡಿ ಅವ್ರನ್ನ ಅಪ್ಲಿಫ್ಟ್ಮೆಂಟ್ ಮಾಡಲಿಕ್ಕೆ ನಾನು ಸಂಪೂರ್ಣ ಪ್ರಯತ್ನವನ್ನು ಮಾಡ್ತೀನಿ ಅಂತ ಪ್ರಧಾನಮಂತ್ರಿಗಳು ಅದೇ ಅವ್ರನ್ನ ಮೇಲೆತ್ತೋ ಕೆಲಸವನ್ನು ಮಾಡ್ತೀವಿ ಅನ್ನೋದು ಬೇರೆ, ದೇಶದ ಸಂಪತ್ನಲ್ಲಿ ನಿಮಗೂ ಪಾಲಿದೆ, ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಎಲ್ಲ ಮಾತುಗಳಿಗೂ ಒಂದೇ ಅರ್ಥ, ಈ ಥರ ಹೇಳಿದ್ರು ಅದೇ ಅರ್ಥ, ಇದೇ ಅರ್ಥ, ಅದೇ ಹೇಳಿದ್ರು ಅರ್ಥ. ಅಂದರೆ ಸಮಾನತೆ ತರಬೇಕು, ನಿಮ್ಮೆಲ್ಲರೂ ಮುಖ್ಯವಾಹಿನಿಗೆ ಬರಬೇಕು, ಸಮಾನತೆ ಬರಬೇಕು ಅನ್ನೋದೇ ಎಲ್ಲರದ್ದು ಅರ್ಥ. ಓಕೆ, ಆ ಪಾಯಿಂಟಿಗೆ ಬರ್ತೀನಿ. ಬಿಜೆಪಿ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರಿದ್ದಾರೆ. ಸರ್, ಈಗ ನಟರಾಜ್ ಅವರು ಹೇಳ್ತಾ ಇದ್ರು, ಅವ್ರು ಆಕ್ಸೆಪ್ಟ್ ಮಾಡಿದಷ್ಟು ಸಿಂಪಲ್ಲ ಸಿದ್ದರಾಮಯ್ಯನವರು ಹೇಳಿದ ದಾಟಿ. ನೋಡಿ, ಈಗ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ನನಗಿಂತ ಮೊದಲು ಮಾತಾಡಿದವರು ಹೇಳಿದರು ಎಲ್ಲ ಯೋಜನೆಗಳಿದೆ ಅನ್ನುವಂಥ ಮಾತನ್ನು ಹೇಳಿದರು. ಯಾವುದೇ ಯೋಜನೆಗಳಿಲ್ಲ ನಮ್ಮ ಕರ್ನಾಟಕದಲ್ಲಿ, ಈಗ ಯಾವುದೇ ಡೆವಲಪ್ಮೆಂಟ್ನ ಕೆಲಸ ಆಗ್ತಾ ಇಲ್ಲ. ಲೆಟ್ ಮೀ ಫಿನಿಶ್. ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ. ಖಾಲಿ ಅದಕ್ಕೋಸ್ಕರ ಗೊತ್ತೀಗ ಅವರಿಗೆ ಡೆವಲಪ್ಮೆಂಟ್ ಮೂಲಕ ಓಟ್ ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ತುಷ್ಟೀಕರಣದ ಮೂಲಕ, ಓಲೈಕೆ ರಾಜಕಾರಣ ಮೂಲಕ ಓಟೇನೋ ಸಿಗ್ತದೆ ಅನ್ನುವಂಥ ಆಸೆ ಹೇಳಿದ್ದಾರೆ. ಇದರಲ್ಲಿ ನಾವು ಒಂದು ವಿಷಯನ ನಾವು ನೆನ್ಪಿಡಬೇಕು. ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಂಥ ಸಮಯದಲ್ಲಿ, ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳಾಗಿದ್ದ ಸಮಯದಲ್ಲಿ ಅವರು ಒಂದು ಮಾತನ್ನು ಆಡಿದರು, ಈ ದೇಶದ ನ್ಯಾಚುರಲ್ ರಿಸೋರ್ಸಸ್ ಏನಿದೆ ಅದರ ಮೇಲಿರುವ ಮೊದಲ ಹಕ್ಕು ನಮ್ಮ ದೇಶದಲ್ಲಿರುವಂಥ ಮುಸ್ಲಿಂ ಬಾಂಧವರದ್ದು, ಅಲ್ಪಸಂಖ್ಯಾತರದ್ದು ಅನ್ನುವಂಥ ಮಾತನ್ನು ಆವಾಗ ಮನಮೋಹನ್ ಸಿಂಗ್ ಅವರು ಹೇಳಿದರು. ಅದೇ ತುಷ್ಟೀಕರಣ ನೀತಿಯನ್ನು ಈಗಿನ ಸಿದ್ದರಾಮಯ್ಯ ಮತ್ತು ಅವರ ತಂಡ ಸಹ ಮಾಡ್ತಾ ಇದೆ. ಅವ್ರ ಎಲ್ಲ ಕೆಲಸಗಳಲ್ಲಿ ಸಹ ಇದಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಜಮೀರ್ ಅವರು ಮೊನ್ನೆ ಒಂದು ಸ್ಪೀಕರ್ ಬಗ್ಗೆ ಬಾಯಿ ಬಂದ ಹಾಗೆ ಮಾತಾಡಿದರು. ಇದೆಲ್ಲ ಡೆವಲಪ್ಮೆಂಟ್ ಮೂಲಕ ರಾಜ್ಯವನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಡೆವಲಪ್ ಮಾಡಲಿಕ್ಕೆ, ಓಟನ್ನು ತೆಗೆದುಕೊಳ್ಳಲಿಕ್ಕೆ ಅವರೇ ಆಗುವುದಿಲ್ಲ. ಅದಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಸೂಲಿಬೆಲೆ ಅವರಿಗೆ ಕೇಳ್ತೀನಿ, ಮುಸ್ಲಿಮರನ್ನು ಈ ದೇಶದ ಒಂದು ಭಾಗ ಅಂತ ಒಪ್ಕೊಳ್ಳದೆ ಇರೋದೇ ಬಹುಶಃ ಈ ರೀತಿಯ ಪ್ರಸ್ತಾಪಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆಯಾ? ಒಂದು, ಮುಸ್ಲಿಮರನ್ನ ಈ ದೇಶದ ಭಾಗ ಅಂತ ನಾವು ಒಪ್ಕೊಳ್ತೀವೋ ಬಿಡ್ತೇವೋ, ಬಟ್ ಮುಸಲ್ಮಾನರೇ ತಾವು ಈ ದೇಶದ ಭಾಗ ಅಂತ ಧೈರ್ಯವಾಗಿ ಒಪ್ಕೊಳ್ಳಿಕ್ಕೆ ಸಿದ್ಧರಾಗೋದಿಲ್ಲ ಅನ್ನೋದೇ ದುರಂತಕಾರಿ ಸಂಗತಿ. ಈಗ ತಾನೇ ನಾನು ಕಾಂಗ್ರೆಸ್ ವಕ್ತಾರರು ಮಾತಾಡೋದನ್ನು ಕೇಳ್ತಾ ಇದ್ದೆ, ಈ ತಾರತಮ್ಯವನ್ನು ನಿವಾರಣೆ ಮಾಡಬೇಕು ಅಂತ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಮಾತು. ತಾರತಮ್ಯ ನಿವಾರಣೆ ಮಾಡಬೇಕು ಅಂತ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕು ಅನ್ನುವಂಥ ಪ್ರಯತ್ನ ಮಾಡಿದಾಗ ಅದನ್ನು ವಿರೋಧಿಸೋರು ಯಾರು?
ನಿಮಗೆ ನಿಮ್ಮ ಪರ್ಸನಲ್ ಲಾಗಳಲ್ಲಿ ನಿಮ್ಮ ಶರಿಯ ಬೇಕು, ನಿಮ್ಮ ಪರ್ಸನಲ್ ಲಾಗಳಲ್ಲಿ ನಿಮ್ಮ ಕಾನೂನುಗಳಲ್ಲಿ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ನಿಮ್ಮ ಶರಿಯನ್ನು ಇಟ್ಕೋಬೇಕು. ಆದರೆ ಸಾಮಾಜಿಕವಾಗಿ ಹರ್ಕೊಂಡು ತಿನ್ನಬೇಕಾದಾಗ ನಿಮಗೆ ಎಲ್ಲ ಕಾನೂನುಗಳು ಒಪ್ಪಿಗೆ ಆಗಬೇಕು ಅಂತಂದರೆ ಯಾವ ನ್ಯಾಯ ಇದು? ಅಂದರೆ ಕಾಂಗ್ರೆಸ್ ಎಲ್ಲಿವರೆಗೂ ಇದೆ ಅಂತಂದರೆ ತಾರತಮ್ಯವನ್ನು ಹೋಗಲಾಡಿಸಬೇಕಾಗಿರೋದು ಯಾವುದರಲ್ಲಿ? ಹಿಂದೂಗಳ ಸಂಪತ್ತನ್ನು ತಿನ್ನೋದರಲ್ಲಿ ಮಾತ್ರ ತಾರತಮ್ಯವನ್ನು ಹೋಗಲಾಡಿಸಬೇಕು. ಆದರೆ ಇಡೀ ದೇಶಕ್ಕೆ ಒಂದೇ ಕಾನೂನು ಬರಬೇಕು ಅಂತ ತಾರತಮ್ಯ ಹೋಗಲಾಡಿಸಬಾರ್ದು ಅಂತ ಒಂದು ದುರಂತಕಾರಿ ಆಲೋಚನೆ ಇದೆ. ಅವರ ಆಲೋಚನೆಯೇ ಯಾವತ್ತೂ ಹೀಗೆ ಇದೆ, ಒಂದು ರಾಟನ್ ಆಲೋಚನೆ ಅಂತ ನಾನು ಅಂದ್ಕೊಳ್ತೀನಿ ಯಾವತ್ತು. ಇನ್ನು ಎರಡನೇದು, ಕರ್ನಾಟಕದ ವಿಚಾರಕ್ಕೆ ಬಂದಾಗ ನಾನು ಭರತ್ ಶೆಟ್ಟಿಯವ್ರನ್ನ ಅನುಮೋದಿಸ್ತೀನಿ. ಅವ್ರು ಬರೀ ಸ್ಥೂಲವಾಗಿರೋದನ್ನು ಮಾತ್ರ ಮಾತನಾಡ್ತಿದ್ದಾರೆ. ಕಳೆದ 6 ತಿಂಗಳಲ್ಲಿ ಇವರು ಏನು ಮಾಡಿದ್ದಾರೆ ಅಂತಂದರೆ SC ST ಗಳಿಗೆ ಕೊಡಬಹುದಾಗಿರುವಂಥ ಅನುದಾನವನ್ನು ಕಡಿತಗೊಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಕೊಡಬಹುದಾಗಿರುವಂಥ ಸಹಾಯಧನ ಏನಿತ್ತು ಅದು ಕಡಿತಗೊಳಿಸಿದ್ರಿಂದ ವಿದ್ಯಾರ್ಥಿಗಳು ಬೀದಿಗೆ ಬರುವಂಥ ಮಟ್ಟಕ್ಕೆ ಬಂದಿದ್ದಾರೆ. ನೀವು ಅಂಗನವಾಡಿಗಳಿಗೆ ಕ್ಲೀನಿಂಗಿಗೆ ಅಂತ ತಿಂಗಳಿಗೆ 85 ರೂಪಾಯಿ ಕೊಟ್ಟು ಹಾಸ್ಯಾಸ್ಪದವಾದ ಸಂಗತಿ ಆಗೋಗಿತ್ತು. ಇವರು ಎಲ್ಲಿವರೆಗೂ ಆಗಿದ್ದಾರೆ ಅಂತಂದರೆ ಡಯಾಲಿಸಿಸ್ ಸೆಂಟರ್ಗಳು ರಾಜ್ಯದಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಆಗಿತ್ತು. ಗುತ್ತಿಗೆದಾರರಿಗೆ ಕೊಡಬೇಕಾಗಿರುವಂಥ ಹಣ ಇಲ್ಲ ಅಂತ ಆಗಿತ್ತು. ಅಂದರೆ ಇವರು ಟೋಟಲಿ ಅಧಿಕೃತವಾಗಿ ದಿವಾಳಿಯಾಗಿರುವಂಥ ಸರ್ಕಾರ. ಯಾವುದೇ ಈ ಸರ್ಕಾರ ಸಮಾಜಕ್ಕೆ ಸಾಮಾಜಿಕವಾದ ಡೆವಲಪ್ಮೆಂಟ್ಗೆ ಬೇಕಾಗಿರುವಂತಹ ಯಾವ ಹಣವನ್ನು ದಿವಾಳಿ ಮಾಡಿ ಲೂಟಿ ಮಾಡಿ ಇವತ್ತು ಏನು ಹೇಳ್ತಿದ್ದಾರೆ ಅಂತಂದ್ರೆ ಸತ್ಯ ರೀ, ಲೂಟಿ ಮಾಡಿ ಹೋಗಿದ್ದೀರ ಬಿಜೆಪಿಗೆ ನಾನು ಹೇಳ್ತಾ ಇದ್ದೀನಿ. ಖಾಲಿ ಖಜಾನೆ ಮಾಡಿಬಿಟ್ಟು ಹೋಗಿದ್ದಾರೆ, ಸೂಲಿ ಬೆಲೆ ಹೇಳ್ತಾರೋ ಸತ್ಯ ಅಂತ ನಾನು ಹೇಳ್ತಾ ಇರೋದು. ನಿಮ್ಗೇನ್ ಗೊತ್ತು ಅದು ನಿಮ್ಮ ಸ್ನೇಹಿತರು, ನಿಮ್ಮ ಸ್ನೇಹಿತರು ನಿಮ್ಮ ಯೋಗ್ಯತೆ ಗೊತ್ತಾಗಿದೆ, ನಾಚಿಕೆ ಮಾನ ಮರದಿಲ್ಲ ನಿಮ್ಗೆಲ್ಲ, ನಾಚಿಕೆ ಮಾನ ಮರದಿಲ್ಲ ನಿಮ್ಗೆಲ್ಲ, ಲೂಟಿ ಮಾಡ್ಬಿಟ್ಟು ಮಾಡ್ಬಿಟ್ಟು ಜನತೆಗೆ ಅನುಕೂಲ ಮಾಡ್ಬಿಟ್ಟು ಜನತೆ ಯೋಜನೆ ಟೈಮ್ ಕೊಡ್ತೀನಿ ಪ್ಲೀಸ್. ಗೊತ್ತಿಲ್ಲ ವಿಷಯ ಗೊತ್ತಿಲ್ಲ, ಇವೆಲ್ಲ ಮಾತಾಡ್ತೀರ ನೀವು, ನೀವೆಲ್ಲ ಕುತ್ಕೊಂಡಿಲ್ಲಿ ಕರ್ನಾಟಕ ತೊಲಸಿದ್ದಾರೆ ಆಚೆಗೆ. ನೀವ್ ಕೋಮುವಾದಿಗಳೆಲ್ಲ ಇಟ್ಕೋಬೇಡಿ ಅಂತ ಜನ ಒದ್ದ ಆಚೆ ಹಾಕಿದ್ದಾರೆ ಕರ್ನಾಟಕ ಸರ್ವ ಜನಾಂಗದ ಬಿಜೆಪಿ ನಿಮ್ಮನ್ನೆಲ್ಲ ತೊಲಸ ಆಚೆ ಇಟ್ಟಿದ್ದಾರೆ ಸರ್. ಮೋಹನ್ ಪ್ಲೀಸ್, ವಿಷಯ ಕರ್ನಾಟಕದಲ್ಲಿ ಇವಾಗ ರೀ ಅಲ್ಲ ಏನ್ ಮಾತಾಡ್ತಾರೆ, ದಯವಿಟ್ಟು. ರಿಯಾಜ್ ಮೊಹಮ್ಮದ್ ಅವರು ಇದ್ದಾರೆ ನಮ್ಮ ಜೊತೆಗೆ ಸರ್. ಯಾಕೆ ನಿಮ್ಮದು ಏನು ಸ್ಪೆಷಲ್ ಇಲ್ಲಿ? ಮುಸ್ಲಿಮರಿಗೆ ಇದು ಸಿಗಬೇಕು, ಅವರಿಗೆ ಅನ್ಯಾಯ ಆಗಿದೆ. ಯಾರು ಹೇಳಿದ್ದು ಅನ್ಯಾಯ ಆಗಿದೆ ಅಂತ? ಯಾರು ನಿಮ್ಮನ್ನು ಪ್ರತ್ಯೇಕಿಸಿ ನೋಡ್ತಾ ಇರೋದು? ನಿಮ್ಮದು ಏನಿಲ್ಲಿ ಸ್ಪೆಷಲ್ ಅಂತ? ಸ್ಪೆಷಲ್ ಅಂದರೆ ಭಾರತದ ಸಂಪತ್ತು, ದೇಶದ ಸಂಪತ್ತು ಅಂದರೆ ಮುಸಲ್ಮಾನರೇ. ಯಾಕಂದರೆ ಮುಸಲ್ಮಾನರನ್ನು ತೋರಿಸಿ BJP ರಾಜಕೀಯವನ್ನು ಇದು ಮಾಡಿ ಸಾಮ್ರಾಜ್ಯವನ್ನು ಕಟ್ಕೊಂಡು ಹಿಂದೂ ಮುಸಲ್ಮಾನರನ್ನ ಎತ್ಕಟ್ಟಿರುವಂತಹ ಹೇಳಿಕೆಗಳಿಂದ ಇವತ್ತು ಸಿದ್ದರಾಮಯ್ಯ ಅವರು ಮುಸ್ಲಿಂ ಸಮಾವೇಶದಲ್ಲಿ ಮುಸಲ್ಮಾನರಿಗೂ ಅನ್ಯಾಯ ಆಗಕ್ಕೆ ಕೊಡಲ್ಲ, ನಾನು ಅವರ ದೇಶದ ಸಂಪತ್ತಿನಲ್ಲಿ ಇದನ್ನು ಕೊಡ್ತೀನಿ ಅಂತ ಹೇಳಿರೋದು. ಅಲ್ಲಿ ಯಾರು ಇಲ್ಲಿಂದ BJPಯವರ ಕಾಲದಲ್ಲಿ ನೀರವ್ ಮೋದಿ, ಅದಾನಿ, ಅಂಬಾನಿ ಅವರಿಗೆ ಕೊಟ್ಟಿರುವಂತಹ ಕೊಡುಗೆಗಳಿದಾವಲ್ಲ, ಅದ್ರ ಬಗ್ಗೆ ಆ ಥರ ಯಾವ ಮುಸ್ಲಿಮ್ಸ್ರಿಗೂ ಕೊಟ್ಟಿಲ್ಲ. ಇವತ್ತು ನಮಗೆ ಅಭಿವೃದ್ಧಿ ಪಡಿಸ್ಬೇಕು, ಎತ್ತಬೇಕು, ಯಾರೇ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಡಿಸಿದ್ರೆ, ಶೈಕ್ಷಣಿಕವಾಗಿ ಅನುದಾನಗಳು ಕಾಲೇಜ್ಗಳು ಕೊಟ್ಟಿರ್ತಿದ್ರೆ ಇವತ್ತು ಅಭಿವೃದ್ಧಿಯಾಗಿ ನಮ್ಮ ಯುವಕರು ಇವತ್ತು ಸಮಾಜದಲ್ಲಿ ಹತ್ತು ಹಲವು ಕಡೆ ಗುರುತಿಸ್ಕೊಳ್ತಾ ಇದ್ರು. ಅಂತಹ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಶೋಷಣೆ ಮಾಡಿ ತುಳಿದು ಇವತ್ತು ಮೂಲೆ ಗುಂಪು ಮಾಡಿದ್ದಾರೆ ಮುಸಲ್ಮಾನರನ್ನ. ಹಾಗಾಗಿ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ನಾನು ನಿಮ್ಮನ್ನು ಅಭಿವೃದ್ಧಿ ಪಡಿಸಲಿಕ್ಕೆ
ಅನುದಾನಗಳನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು ಮಾತು. ಆದರೆ ಇವತ್ತು ಬಿಜೆಪಿಯವರು ಇದನ್ನೇ ಒಂದು ಮಾತನ್ನು ಇಟ್ಕೊಂಡು ಇವತ್ತು ರಾಜಕೀಯ ಮಾಡಿ ಮತ್ತೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇವರು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಇದನ್ನು. ಓಕೆ ಓಕೆ, ಭರತ್ ಶೆಟ್ಟಿ ಅವರು ಏನು ಹೇಳ್ತಿದ್ದಾರೆ ಆಮೇಲೆ ಬರ್ತೀನಿ ನಿಮಗೆ. ಪ್ಲೀಸ್ ಸರ್ ಹೇಳಿ ಸರ್. ನೋಡಿ, ಈಗ ಅವ್ರು ಹೇಳಿದರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಮಾಡಬೇಕಿತ್ತು, ಅದೆಲ್ಲ ಮಾಡಲಿಲ್ಲ, ಅದು ಮಾಡಿದರು ಇದು ಮಾಡಿದ್ರು ಅಂತ ಹೇಳಿದರು. ಈ ದೇಶವನ್ನು ಮತ್ತು ಈ ರಾಜ್ಯವನ್ನು 50 ವರ್ಷಗಳಿಂದ ಕಾಲ ಜಾಸ್ತಿ ರಾಜ್ಯ ಮಾಡಿದ್ಯಾರು, ರಾಜ್ಯಭಾರ ಮಾಡಿದ್ಯಾರು? ಕಾಂಗ್ರೆಸ್ನವರು. ಅವ್ರು ಏನು ಮಾಡಲಿಲ್ಲ. ಮೋದಿಯವರು ಬಂದ ನಂತರ ಇಡೀ ದೇಶದಲ್ಲಿ 350 ಹೊಸ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದೆ. ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೇನೆ. ಈಗ ಸಿದ್ದರಾಮಯ್ಯನವರು ಅದರ ವಿರುದ್ಧವಾಗಿ ನಿಮ್ಮನ್ನು ಎಕನಾಮಿಕಲಿ, ಶೈಕ್ಷಣಿಕವಾಗಿ ಮುಸ್ಲಿಮ್ಸನ್ನು ಮತ್ತು ಎಲ್ಲರನ್ನ ಸದೃಢಗೊಳಿಸುವ ಬದಲು ನಾ ದೇಶ ಸಂಪತ್ತನ್ನು ಹಂಚ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಸ್ಲಿಮ್ನವರು ಇದನ್ನು, ಮುಸ್ಲಿಮ್ಸರು ಯಾರಿದ್ದಾರೆ, ಇದರಲ್ಲಿರುವ ಅರ್ಥ, ಇದರಲ್ಲಿರುವ ಗೂಢಾರ್ಥವನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಓಟಿಗಾಗಿ ಅವ್ರು ಮಾಡ್ತಾ ಇದ್ದಾರೆ, ಅವರಿಂದ ಡೆವಲಪ್ಮೆಂಟ್ ಏನಾಗ್ತಾ ಇಲ್ಲ. ಚಕ್ರವರ್ತಿ ಸುಲಿಬೆಲೆ ಅವರು ಹೇಳಿದರು, ಪ್ರತಿಯೊಬ್ಬ ಶಾಸಕನ ಹತ್ರ, ನೀವು ಕಾಂಗ್ರೆಸ್ ಶಾಸಕರೇ ಇರ್ಬೋದು, ನೀವು ಅವ್ರ ಹತ್ರ ಅವ್ರ ಕಾಂಗ್ರೆಸ್ ಶಾಸಕರ ಕಾನ್ಸ್ಟಿಟ್ಯೂಯನ್ಸಿಗೆ ಹೋಗಿ ಕೇಳಿ ಏನು ಅಭಿವೃದ್ಧಿ ಕೆಲಸ ಆಗ್ತಿದೆ ಅಂತ ಕೇಳಿ. ಕಾಂಗ್ರೆಸ್ ಶಾಸಕರ ಗುಟ್ಟಲ್ಲಿಗೆ ಹೋಗಿ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ 50,000 ಒಂದು ತೋಡು ಮಾಡುವಂಥ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಅವರದ್ದು ಇದು ಸಿಗ್ತಾ ಇಲ್ಲ, ಸ್ಟೈಪಂಡ್ ಸಿಗ್ತಾ ಇಲ್ಲ, ಇಂಟರ್ನ್ಸ್ಗೆ ಸ್ಟೈಪಂಡ್ ಸಿಗ್ತಾ ಇಲ್ಲ, ಯಾವುದೇ ರೀತಿಯ ಸಹಾಯ ಸರ್ಕಾರದಿಂದ ಹಿಂದುಳಿದ ವರ್ಗದವರಿಗಿರ್ಬೋದು, ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ಸಿಗಿರ್ಬೋದು ಸಿಗ್ತಾ ಇಲ್ಲ. ಸ್ಕಾಲರ್ಶಿಪ್ 0 ಆಗಿದೆ. ಲೇಬರ್ ಡಿಪಾರ್ಟ್ಮೆಂಟಿಂದ ಏನು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸಿಗಬೇಕಿದೆ ಅದು ಸಿಗ್ತಾ ಇಲ್ಲ. ಅದನ್ನೆಲ್ಲ ಬಿಟ್ಟು ಯಾವುದೋ ಒಂದು ಇಮಾಮ್ಗಳನ್ನು 10 ಜನರನ್ನು ಕೂರಿಸ್ಕೊಂಡು ನಾನು ನಿಮಗೆ ಅನ್ಯಾಯ ಆಗ್ಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರಲ್ಲ, ಅನ್ಯಾಯ ಏನಾಗಿದೆ ಮುಸಲ್ಮಾನರಿಗೆ? ನೀವು ಮುಸಲ್ಮಾನರನ್ನ ಮಾತ್ರ ನೀವು ನೋಟ್ ಮಾಡಿ ಯಾಕೆ ಮಾಡ್ತಾ ಇರ್ತೀವಿ? ನೀವು ಎಲ್ಲರನ್ನ ಹೇಳಿ, ಎಲ್ಲರಿಗೆ ಸಹ ನಾವು ಸಹಾಯ ಮಾಡ್ತೇವೆ, ಎಲ್ಲರ ರಕ್ಷಣೆಯನ್ನು ಮಾಡ್ತೇವೆ, ಎಲ್ಲರಿಗೆ ಸಹ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ, ಅಭಿವೃದ್ಧಿಯನ್ನು ಮಾಡ್ತೇವೆ ಮಾತನ್ನು ಹೇಳಿ. 10 ಜನ ಇಮಾಮ್ಗಳನ್ನು ಕೂತ್ಕೊಂಡು ನಾವು ನಿಮಗೆ ಅನ್ಯಾಯ ಆಗ್ಲಿಕ್ಕೆ ಬಿಡುದಿಲ್ಲ. ಏನು ಅನ್ಯಾಯ ಯಾರಿಗೆ ಸಾಗಲಿಲ್ಲ? ಭಾರತ ದೇಶದಲ್ಲಿ ಮುಸಲ್ಮಾನರಿಗಂತೂ ಅನ್ಯಾಯ ಆಗಲೇ ಇಲ್ಲ. ನೀವು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಹೋದ್ರೆ ಗೊತ್ತಾಗ್ತದೆ ಯಾರಿಗೆ ಅನ್ಯಾಯ ಆಗಿದೆ ಅಂತ. ಅಲ್ಲಿರುವ ಹಿಂದೂಗಳಿಗೆ ಅನ್ಯಾಯ ಆಗಿದೆ. ಇಲ್ಲಿ ನಮ್ಮ ದೇಶದಲ್ಲಿ ಆಗಿಲ್ಲ ಪರಿಸ್ಥಿತಿ. ನಾವೆಲ್ಲ ಸಮಾನರಾಗಿದ್ದೇವೆ. ಎಲ್ಲ ಯೋಜನೆಗಳು ಮೋದಿಯವರು ತಂದಂತ ಏನು ಯೋಜನೆಗಳಿದೆ ಅದು ಮುಸಲ್ಮಾನರಿಗೆ ಬೇರೆ, ಹಿಂದೂಗಳಿಗೆ ಬೇರೆ ಅಂತ ಇಲ್ಲ. ಎಲ್ರಿಗೂ ಒಂದೇ ಯೋಜನೆ, ಎಲ್ರಿಗೂ ಮುಟ್ಟಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಓಕೆ, ನಟರಾಜ್ ಅವರೇ ಮಾತಾಡಕ್ಕೆ ಅವಕಾಶ ಕೊಡ್ತೀನಿ. ಫಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಮೋಹನ್ ವಿಶ್ವ ಅವರೇ, ಹೇಳಿ ನಿಮಗೀಗ ಒಂದು ಹೋಗೋವರೆಗೂ. ಮೇಡಮ್, ಇಲ್ಲಿ ಅಸ್ತ್ರ ಅನ್ನೋ ಪ್ರಶ್ನೆ ಅಲ್ಲ ಮೇಡಮ್, ಇದರಲ್ಲಿ ರಾಜಕಾರಣ ಬಿಟ್ಟು ಬರೋಣ. ನಾನು ಹೇಳೋದು, ನೀವು ನೋಡಿದ್ದು ಇಷ್ಟು ದಿವಸ ಬರೀ ಓಲೈಕೆ ರಾಜಕಾರಣ ಆಗ್ತೈತಿ. ಇಲ್ಲಿ ಚುನಾವಣೆ ನಡೆಯೋವರೆಗೂ, ಕರ್ನಾಟಕದಲ್ಲಿ ರಿಸಲ್ಟ್ ಬರೋವರೆಗೂ, ತೆಲಂಗಾಣದಲ್ಲೂ ಅಷ್ಟೇ ರಿಸಲ್ಟ್ ಬರೋವರೆಗೂ, ರಿಸಲ್ಟ್ ಬಂದಮೇಲೆ ಅವ್ರ ಬಿಹೇವಿಯರ್ ನೋಡ್ತಾ ಇದ್ರೆ ಈ ಋಣ ಸಂದಾಯದ ರಾಜಕಾರಣ ಶುರುವಾಗಿದೆ. ಋಣ ಸಂದಾಯ ಅಂತ ಹೇಳಿದ್ರೆ ಯಾವ ಮುಸಲ್ಮಾನರು ಇವರಿಗೆ ಒಂದು ಮ್ಯಾಸಿವ್ ಆಗಿ ಓಟ್ ಹಾಕಿದ್ರಲ್ಲ, ಅವ್ರು ಋಣ ಸಂದಾಯ ಮಾಡಲೇಬೇಕಲ್ಲ. ಈಗ ನೀವು ನೋಡಿ, ಕರ್ನಾಟಕದ ಎಕ್ಸಾಂಪಲ್ಲೇ ತಗೊಂಡ್ರೆ ನಮಗೆ ಬಿದ್ದಿದ್ದು 10 ಹತ್ರ 1,40,000 ಮತಗಳು, ಕಾಂಗ್ರೆಸ್ಗೆ ಬಿದ್ದಿದ್ದು 1,68,000 ಮತಗಳು, 28 ಲಕ್ಷ ಮತಗಳು ಎಕ್ಸ್ಟ್ರಾ ಬಿತ್ತು ಅವ್ರಿಗೆ ಕರ್ನಾಟಕದಲ್ಲಿ. ಆ 1,68,000 ಮತಗಳಲ್ಲಿ ಕಡಿಮೆ ಅಂದ್ರೆ 45-50 ಲಕ್ಷ ಮತಗಳು ಮುಸಲ್ಮಾನರದ್ದು ಬಿದ್ದಿದ್ದು ಅವ್ರಿಗೆ. ಇದು ರಿಯಾಲಿಟಿ, ಇದು ಫ್ಯಾಕ್ಟ್. ಸೊ ಆ ಋಣ ಸಂದಾಯ ಮಾಡಲಿಕ್ಕೇನೆ ಈ ರೀತಿಯ ಮಾತುಗಳು, ಈ ರೀತಿಯ ಯೋಜನೆಗಳು ಬರ್ತಾ ಇರೋದು. ಭರತ್ ಶೆಟ್ಟಿ ಅವ್ರು ಹೇಳ್ದಂಗೆ ಇದು ಮೊದಲನೇದಲ್ಲ. ಇದು ಯಾವಾಗ ಮನಮೋಹನ್ ಸಿಂಗ್ ಅವರು ಈ ದೇಶದ ಆಸ್ತಿಯಲ್ಲಿ ಪ್ರಪ್ರಥಮವಾಗಿ ಅಲ್ಪಸಂಖ್ಯಾತರಿಗೆ ನಿಮಗೆ ಒಂದು ಸೇರಿದೆ ಅಂತ ಹೇಳಿದ್ರು, ಅಲ್ಲಿಂದ ಶುರು ಮಾಡ್ಕೊಂಬಂದಂಥ ಓಲೈಕೆ ರಾಜಕಾರಣ ಇವತ್ತು ಋಣ ಸಂದಾಯದ ರಾಜಕಾರಣವಾಗಿ ಕಂಟಿನ್ಯೂ ಆಗಿದೆ. ಮತ್ತು ಇವತ್ತು ಅಹಿಂದ ರಾಜಕಾರಣಿ ಅಂತ ತನ್ನಂತಾನು ಹೇಳ್ಕೊಳ್ಳೋಂಥ ಸಿದ್ದರಾಮಯ್ಯನವರು ಏನು ಮಾಡಿದ್ದು, ಇದೇ SC/ST ಇಟ್ಟಿದ್ದಂಥ 11,000 ಕೋಟಿಯಷ್ಟು ಫಂಡನ್ನು ಅಲ್ಲಿಂದ ತೆಗೆದು ಬೇರೆ ಬೇರೆ ಯೋಜನೆಗಳೇ ಕೊಟ್ಟರು. ಅಂದರೆ ದಲಿತರು ಅಂತ ಬಂದಾಗ ಇವರಿಗೆ ದಲಿತರ ಹಣವನ್ನು ಮಾತ್ರ ತೆಗೆದು ಬೇರೆ ಕಡೆ ಬಳಸ್ಕೊಬೋದು, ಬಟ್ ಮುಸಲ್ಮಾನರು ಅಂತ ಬಂದ ತಕ್ಷಣ 10,000 ಕೋಟಿ ಎಲ್ಲಿಂದಾದರೂ ತಂದು ಕೊಡುವಂಥ ಒಂದು ಮನಸ್ಥಿತಿ ಇದು. ಇವ್ರು ಯಾವ ರೀತಿ ಇವ್ರನ್ನ ಅಹಿಂದ ನಾಯಕ ಅಂತ ಕರ್ಕೊಳ್ತಾರೆ? ಮತ್ತು ನಮ್ಮ ಮುಸ್ಲಿಂ ನಾಯಕರು ಇವ್ರು ಹೇಳ್ತಾ ಇದ್ರು, ರಿಯಾಜ್ ಅವ್ರು ಹೇಳ್ತಾ ಇದ್ರು, ರಿಯಾಜ್ ಅಹಮದ್ ಹೇಳ್ತಾ ಇದ್ರು, ಮುಸಲ್ಮಾನರಿಗೆ ಏನು ಕೊಟ್ಟಿಲ್ಲ, ಮುಸಲ್ಮಾನರಿಗೆ ಏನು ಕೊಟ್ಟಿಲ್ಲ, ಏನು ಹಿಂದುಳಿಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಒಂದವ್ರಿಗೆ ರಿಮೈಂಡ್ ಮಾಡೋಕೆ ಬಯಸ್ತೀನಿ ನಾನು. ಇವತ್ತು ವಕ್ ಆಕ್ಟ್ ಅಂತ ಒಂದಿದೆ, ವಕ್ ಆಕ್ಟ್ ಅಲ್ಲಿ ತೆಗೆದು ನೋಡ್ರೆ ನೀವು ಇಂಡಿಯನ್ ಡಿಫೆನ್ಸ್, ಇಂಡಿಯನ್ ರೈಲ್ವೇಸ್ ಬಿಟ್ಟರೆ ಹೈಯೆಸ್ಟ್ ಆಸ್ತಿ ಇರೋದು ಆ ವಕ್ ಫಾಟ್ ಕೆಳಗಡೆನೆ, ವಕ್ ಬೋರ್ಡ್ದೇನೆ. 3,00,000 ಕೋಟಿಯಷ್ಟು ಆಸ್ತಿ ಆ ವಕ್ ಬೋರ್ಡ್ ಸೇರೋದು ಯಾರಿಗೆ ಅಂದ್ರೆ ಮುಸಲ್ಮಾನರಿಗೆ. ಅಂದ್ರೆ ಅತಿ ಹೆಚ್ಚು ಆಸ್ತಿ ಈ ದೇಶದಲ್ಲಿ ಹೊಂದಿರುವಂತ ಒಂದು ಧರ್ಮ ಯಾವ್ದಾದ್ರು ಇದ್ರೆ ಅದು ಮುಸಲ್ಮಾನ್ ಧರ್ಮ ಮಿಸ್ಟರ್ ರಿಯಾಸ್. ಇದು ರಿಯಾಲಿಟಿ. ಇದು
ಚುನಾವಣೆ ಆಗಿ ಆರು ತಿಂಗಳಾಗಿದೆ, ಚುನಾವಣೆ ಆಗಿ ಆರು ತಿಂಗಳಾಗಿದೆ, ಟು ಬಿ ರಿಸರ್ವೇಷನ್ ಕೊಡ್ತೀನಿ ಅಂತ ಯಾರು ಹೇಳಿಲ್ಲ. ಇವತ್ತು ನಮ್ಮ ಐಎಎಸ್ ಐಪಿಎಸ್ ಆಗ್ತಾ ಇಲ್ಲ. ಸಾಕ್ಷರ ಕಮಿಟಿ ವರದಿ ಬಂದಿದೆ 2006 ರಲ್ಲಿ. ನಾನು ಮತ್ತೆ ವಾಪಸ್ ಬರ್ತೀನಿ, ಡಿಬೇಟ್ ಕಂಟಿನ್ಯೂ ಮಾಡೋಣ. ಎಸ್ ಟಿ ಎಸ್ ಸಿಗೆ ಮತ್ತು ಇಟ್ಟಿದ್ದಂತಹ ಅನುದಾನವನ್ನು ಕಡಿತಗೊಳಿಸಿದರು. ಈಗ ಅನುದಾನ ತಾರತಮ್ಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೇಳಿಬರ್ತಾ ಇದೆ. ಇಂಥ ಹೊತ್ತಲ್ಲಿ ಬಿ ಜೆ ಪಿಯವರು ಅನುದಾನವನ್ನು ಕಿತ್ಕೊಂಡ್ರು, ನಾವು ನಿಮಗೆ ಕೊಡ್ತೀವಿ ವಾಪಸ್ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಕ್ಷೇತ್ರಗಳಿಗೆ ಕೊಟ್ಟಂತಹ ಅನುದಾನವನ್ನು ಕಿತ್ಕೊಂಡಿದ್ದಕ್ಕೆ ವಾಪಸ್ ಯಾರು ಕೊಡ್ತಾರೆ? ಆ ಪ್ರಶ್ನೆ ಮನೆ ಮಾಡುತ್ತೆ. ಮತ್ತೆ ವಾಪಸ್ ಬ್ರೇಕ್ನ ನಂತರ.